ಹುಕ್ಕೇರಿ ಪಟ್ಟಣದ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ 2021-22 ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 7.11 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಮಹಾವೀರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಿಗೆ ಹೇಳಿದರು. ಪಟ್ಟಣದ ಮಹಾವೀರ್ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಂಸ್ಥೆಯು 15 ಶಾಖೆಗಳನ್ನು ಹೊಂದಿದೆ ಹಾಗೂ 12,897 ಸದಸ್ಯರನ್ನು ಹೊಂದಿದೆ. 34,05,000 ರೂಪಾಯಿಗಳ ಸಹಕಾರಿ ಶೇಕಡ ಅರೆ ಬಂಡವಾಳ 178 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ಒಟ್ಟು 660 ಕೋಟಿ ರೂಪಾಯಿಗಳು ಈ ವಾರ್ಷಿಕ ವಹಿವಾಟು ನಡೆಸಿದೆ ಎಂದರು. ಪ್ರಸಕ್ತ ವರ್ಷದಲ್ಲಿ ನೂತನವಾಗಿ ಸೂಪರ್ ಮಾರ್ಕೆಟ್ ಮತ್ತು ಆಸ್ಪತ್ರೆ ಆರಂಭಿಸಲಾಗುವುದು ಎಂದು ಅವರು ತಿಳಿಸಿದರು. ಪಟ್ಟಣದಲ್ಲಿ ಸೂಪರ್ ಮಾರ್ಕೆಟ್ ಮತ್ತು ಆಸ್ಪತ್ರೆ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಹಾವೀರ್ ನಿಲಜಿಗಿ, ಉಪಾಧ್ಯಕ್ಷರಾದ ಕಿರಣ್ ಸೊಲ್ಲಾಪುರೆ, ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸಂಜಯ್ ನಿಲಜಿಗಿ, ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಪ್ರಜ್ವಲ್ ನಿಲಜಿಗಿ, ನಿರ್ದೇಶಕರಾದ ರೋಹಿತ್ ಚೌಗ್ಲಾ, ಬಾಹುಬಲಿ ಸೊಲ್ಲಾಪುರೆ, ಅಕ್ಕಪ್ಪ ಕತಗಲ್ಲಿ, ಅಜಿತ್ ಕಂಟಿಕರ್, ಕಚೇರಿಯ ವ್ಯವಸ್ಥಾಪಕ ರಾಜೇಂದ್ರ ಪಾಟೀಲ್, ಮ್ಯಾನೇಜರ್ ಸಂತೋಷ್ ರಜಪೂತ್, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರೆಂದು ನಮ್ಮ ಜಿಲ್ಲಾ ಪ್ರತಿನಿಧಿ ರಾಮಗೌಡ ಪಾಟೀಲ್ ವರದಿ ಮಾಡಿದ್ದಾರೆ. ಸರ್ಕಾರದೊಂದಿಗೆ ಸರ್ಕಾರಿ ಒಂದು ಸರ್ಕಾರದಲ್ಲಿ ಮಲ್ಟಿಪರ್ಪಸ್ ಇದರ ವಿಶೇಷ ಉದ್ದೇಶದಿಂದ ಹುಕ್ಕೇರಿ ನಗರದಲ್ಲಿ ಒಂದು ಈ ಸೂಪರ್ ಮಾಲ್ ಟೈಪ್ ಮಹಾವೀರ್ ಸೂಪರ್ ಮಾರ್ಕೆಟ್ ಎಂಬ ಹೆಸರಿನಿಂದ ಒಂದು ಹುಕ್ಕೇರಿಯಲ್ಲಿ ಭವ್ಯ ಶೋರೂಮ್ ಅನ್ನು ಪ್ರಾರಂಭಿಸುವ ಒಂದು ಇಚ್ಛೆಯನ್ನು ಮಾಡಿದ್ದೇವೆ. ಬರುವ ಇನ್ನು 2-3 ತಿಂಗಳಲ್ಲಿ ನಿವೇಶನವನ್ನು ಸಹ ಖರೀದಿ ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಆ ಕಟ್ಟಡ ಸಹ ಪ್ರಾರಂಭವಾಗುತ್ತದೆ. ಸೌಹಾರ್ದ ಸಹಕಾರಿ ಹುಕ್ಕೇರಿ ಇದರ 31-3-2020 ಕ್ಕೆ ಕೊನೆಗೊಂಡ ಆರ್ಥಿಕ ವ್ಯವಹಾರದಲ್ಲಿ ಈ ಸಹಕಾರಿಯು ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆ ಕಾರ್ಯವ್ಯಾಪ್ತಿ ಹೊಂದಿ ಸುಮಾರು ಒಟ್ಟು 168 ಕೋಟಿ ಠೇವು ಸಂಗ್ರಹಿಸುವ ಮುಖಾಂತರ 140 ಕೋಟಿಗೂ ಹೆಚ್ಚು ಸಾಲ ವಿತರಿಸುವ ಮುಖಾಂತರ 660 ಕೋಟಿಗೂ ಮಿಕ್ಕಿ ವ್ಯವಹಾರ ಮಾಡುವ ಮುಖಾಂತರ ಇಂದು 2,11,05,055 ರೂಪಾಯಿಗಳನ್ನು ಲಾಭ ಮಾಡುವ ಮುಖಾಂತರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ರೀತಿಯಾಗಿ ಈ ಸಂಸ್ಥೆಯ ಬರುವ ದಿನಮಾನಗಳಲ್ಲಿ ಕೇರಿಯಲ್ಲಿ ಮಹಾವೀರ್ ಸೂಪರ್ ಮಾರ್ಕೆಟ್ ಎಂಬ ಹೆಸರಿನಿಂದ ಒಂದು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಾಹಿತ್ಯಗಳಿರಬಹುದು, ದಿನನಿತ್ಯದ ಸಾಮಾನುಗಳನ್ನು ಹುಕ್ಕೇರಿ ನಗರಕ್ಕೆ ಯೋಗ್ಯ ದರದಲ್ಲಿ ನೀಡುವ ಮುಖಾಂತರ 50-60 ಜನ ಮಹಿಳಾ ಉದ್ಯೋಗಿಗಳಿಗೆ ಉದ್ಯೋಗ ನೀಡುವ ಮುಖಾಂತರ ಈ ಒಂದು ಮಹಾವೀರ್ ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭಿಸಬೇಕಾದ ಉದ್ದೇಶವನ್ನು ಹೊಂದಲಾಗಿದೆ.